ಇಷ್ಟೇ ಆಗಿದ್ದು ಗಲಾಟೆ ಶಂಕರ್ ಅವರು ಮಗಳನ್ನು ಮದುವೆ ಮಾಡಿ ಕೊಟ್ಟಿದ್ರು ಏನೋ ಅವರದ ಗಂಡ ಹೆಂಡತಿ ಜಗಳ ಮಗಳು ಗಂಡನ ಮನೆಗೆ ಹೋಗಲಿಲ್ಲ ಅದು ಬೇಜಾರಾಗಿತ್ತು ಶಂಕರ್ಗೆ ಜಗಳ ಮಾಡ್ಕೊಂಡು ಮನೆಯಿಂದ ಹೋಗಿದ್ರು 5 ದಿವಸದ ಹಿಂದೆ ಇವರು ಯಾವತ್ತು ಹೋದ್ರಲ್ಲ ಅವತ್ತೇ ನೇಣ ಹಾಕೊಂಡಿದ್ದಾರೆ ಇವರು ನಾಲ್ಕು ಜನ ಈ ಫೋಟೋದಲ್ಲಿ ಹಾಫ್ ಶರ್ಟ್ ಹಾಕೊಂಡು ನಿಂತ್ಕೊಂಡಿದ್ದಾರಲ್ಲ ಅವರು ಶಂಕರ್ ಅವರೊಬ್ಬರನ್ನ ಬಿಟ್ಟು ಉಳಿದವರೆಲ್ಲ ಸತ್ತು ಹೋಗಿದ್ದಾರೆ ಭಾರತಿ 50 ವರ್ಷ ಸಿಂಚನ 33 ವರ್ಷ ಸಿಂಧುರಾಣಿ 30 ವರ್ಷ ಮಧುಸಾಗರ 27 ವರ್ಷ ಈ ಸಿಂಧುರಾಣಿ 30 ವರ್ಷ ಇದ್ದಾರಲ್ಲ ಇವರು ಶಂಕರ್ ಮಗಳು ಮದುವೆ ಮಾಡಿ ಕೊಟ್ಟಿದ್ರು ಗಂಡನ ಮನೆಗೆ ಹೆಂಡತಿ ಹೋಗಿರಲಿಲ್ಲ ಮಗಳ ಗಂಡನ ಮನೆಗೆ ಹೋಗಲಿಲ್ಲ ಅನ್ನೋ ಬೇಜಾರಿಗೆ ಸಿಟ್ ಮಾಡ್ಕೊಂಡು ಹೋಗಿದ್ರು 5 ದಿನದ ಹಿಂದೆನೇ ನೇಣ ಹಾಕೊಂಡಿದ್ದಾರೆ ಎಲ್ಲರೂ ಮನೆಯಲ್ಲಿ 9 ತಿಂಗಳದ ಒಂದು ಮಗು 3 ವರ್ಷದ ಇನ್ನೊಂದು ಮಗು ಎರಡು ಮಕ್ಕಳನ್ನು ಬಿಟ್ಟು 9 ತಿಂಗಳ ಮಗು 5 ದಿನಗಳ ಕಾಲ ಹೊಟ್ಟೆಗೆ ಏನೂ ಸಿಗದೆ ನರಳಿ ನರಳಿ ಸತ್ತು ಹೋಗಿದೆ 3 ವರ್ಷದ ಇನ್ನೊಂದು ಮಗು ನೀರು ಕುಡ್ಕೊಂಡು ಬದುಕಿದೆ 5 ದಿನ ಇಲ್ಲ ಹೌದು ಇವತ್ತು ಸಾಯಂಕಾಲ ಸುಮಾರು 5:30 ಗಂಟೆಗೆ ನಮ್ಮ ಠಾಣೆಗೆ ಶಂಕರ ಅವರು ಬಂದು ಮಾಹಿತಿ ನೀಡುತ್ತಾರೆ ಅವರ ಮನೆದು ಬಾಗಿಲು ಎಲ್ಲ ಕ್ಲೋಸ್ ಇದೆ ಓಪನ್ ಆಗ್ತಾ ಇಲ್ಲ ಅದು ಆದ್ಮೇಲೆ ಅವರ ಜೊತೆಗೆ ಬಂದು ನಮ್ಮ ಪೊಲೀಸ್ನವರು ಈ ಬಾಗಿಲು ಓಪನ್ ಮಾಡ್ತಾರೆ ಓಪನ್ ಮಾಡಿದ್ಮೇಲೆ ಒಂದೇ ಕುಟುಂಬದ 5 ಜನರದು ಅಸಹಜ ಸಾವು ಆಗಿರೋದು ಪತ್ತೆ ಆಗುತ್ತೆ ಈಗ ನಾವು ಪ್ರಕರಣ ದಾಖಲಿಸಿದೀವಿ ತನಿಖೆ ಮಾಡ್ತೀವಿ ಸರ್ ಏನು ಕಾರಣ ಏನು ಇಂದು ಇದು 9 9 ಮಗು ಕೂಡ ಡೆತ್ ಆಗಿದೆ ಹೌದು ಹೌದು ಅದು ಹೇಗೆ ಆಗಿದೆ ಹೇಗೆ ಒಂದು ಮಗು 2.5 ವರ್ಷದ ಉಳಿದಿದೆ ಮತ್ತೆ ಒಂದು ಮಗು 9 ತಿಂಗಳ ಡೆತ್ ಆಗಿದೆ ಸೋ ಅದು ಏನು ಮೆಡಿಕಲ್ ರಿಪೋರ್ಟ್ ಬರಲಿ ಕಾಸ್ ಆಫ್ ಡೆತ್ ಏನು ಗೊತ್ತಾದ ಮೇಲೆ ಮತ್ತೆ ತನಿಖೆ ಮಾಡಿ ನಾವು ಹೇಳ್ತೀವಿ ಶಂಕರ್ ಅವರು ಇದ್ರ ಅಥವಾ ಎಲ್ಲ ಹೋಗಿದ್ರು ಅಂತ ಶಂಕರ್ ಅವರು ಇರಲಿಲ್ಲ ಅವರು ಸಂಡೇ ಇಂದನೇ ಇರಲಿಲ್ಲ ಅಂತ ಇವತ್ತು ಬಂದಿದ್ದಾರೆ ಬಂದ ಮೇಲೆ ಅವರು ನೋಡಿದ್ದಾರೆ ಅವರು ಅದೇ ಹೇಳಿದ್ದಾರೆ ಅದು ನಾವು ಈಗ ಮುಂದೆ ತನಿಖೆದು ವಿಚಾರ ನೋಡ್ತೀವಿ ಪ್ರೈಮರಿ ಯಾವ ಕಾರಣದ ಹಿನ್ನೆಲೆಯಲ್ಲಿ ಮೇಲ್ ನೋಟಿಫಿಕೇಶನ್ ಅದು ಆದರೂ ಕೂಡ ಮನೆಗೆ ಯಾರು ಸಂಪರ್ಕ ಮಾಡಿಲ್ಲ ಫೋನ್ ಕರೆ ಮಾಡಿಲ್ಲ ಯಾವ ಅದು ಅದಕ್ಕೆ ಅದಕ್ಕೆ ನಾವು ಈಗ ತಾನೇ ಜಸ್ಟ್ ಬಂದು ನಾವು ನೋಡಿದೀವಿ ಈಗ ಅವರದು ಟೆಲಿಫೋನ್ಗಳು ಮತ್ತೆ ಬೇರೆ ಇತರ ಏನೇನು ಇದೆ ಎಲ್ಲ ಸಂಗ್ರಹಣೆ ಮಾಡ್ತಾ ಇದ್ದೀವಿ ಮಾಡಿಬಿಟ್ಟು ನಾವು ಹೇಳ್ತೀವಿ ಬಟ್ ಈಗ ಫೀಬಲ್ ಕಂಡೀಷನ್ ಇದೆ ಬಟ್ ಬದುಕಿದ್ದಾರೆ ಈಗ ಮೆಡಿಕಲ್ ಅಟೆಂಡೆನ್ಸ್ ಆಗ್ತಾ ಇದೆ ಬಹುತೇಕ ಬದುಕ್ತಾರೆ ಹ್ಯಾಂಗಿಂಗ್ ಹ್ಯಾಂಗಿಂಗ್ ಈಗ ನಮಗೆ ಕಾಣಿಸ್ಕೊಂಡಿರೋದು ಎಲ್ಲ ಹ್ಯಾಂಗಿಂಗ್ ಅಂತ ಬಟ್ ಈಗ ನಾವು ಏನು ನೋಡಿದೀವಿ ಅಷ್ಟೇ ಹೇಳ್ತಾ ಇರೋದು ತನಿಖೆ ಮಾಡಿದ್ಮೇಲೆ ನಾವು ಹೇಳ್ಬೋದು ಇನ್ನು ವಿಸ್ತಾರವಾಗಿ ಥ್ಯಾಂಕ್ ಯು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್